ಗೈಸ್ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 2014-15 ಮಾರ್ಕ್ಸ್ ಕ್ವೆಶ್ಚನ್ ಒಂದಿದೆ ಕ್ವಿಕ್ ಆಗಿ ಓದ್ಬಿಡ್ತೀವಿ ನೋಡ್ಕೊಳ್ಳಿ ಫಾಲೋಯಿಂಗ್ ಇಸ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎಕ್ಸ್ ಕಂಪನಿ ಅಂಡ್ ವೈ ಕಂಪನಿ ಆನ್ ಮಾರ್ಚ್ 2012 ಈಕ್ವಿಟಿ ಶೇರ್ ಕ್ಯಾಪಿಟಲ್ 100 ಈಚ್ 6% ಡಿಬೆಂಚರ್ಸ್ 10 ಈಚ್ ರಿಸರ್ವ್ ಫಂಡ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಕ್ರೆಡಿಟರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷನರಿ ಸ್ಟಾಕ್ ಡೇಟಾಸ್ ಕ್ಯಾಶ್ ಮುಗಿತು ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟ್ ಮಾಡ್ The two companies agreed to amalgamate, merge, to form a new company called Z Company Limited. The authorized capital of Z Limited is 1 lakh equity shares of 10 each. The assets of X Limited are taken over at a reduced valuation of 10%, with an exception of land and building, which are accepted by book value. And the X Company Limited, all assets no 10% deal karte. ಕಡಿಮೆಗೆ ತಗೊಂಡು ಹೋಗ್ತಾ ಇದ್ದಂತೆ ಬಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮಾತ್ರ ಏನ್ ಬುಕ್ ವ್ಯಾಲ್ಯೂ ಇದೆ ಅದಕ್ಕೆ ಮಾತ್ರ ತಗೊಂಡು ಹೋಗ್ತಾ ಇದ್ದಂತೆ ಓಕೆನಾ ಹಾಗೆ ಬೋಥ್ ದ ಕಂಪನೀಸ್ ಟು ರಿಸೀವ್ 5% ಆಫ್ ದ ವ್ಯಾಲ್ಯೂಯೇಷನ್ ಆಫ್ ದೇರ್ ರೆಸ್ಪೆಕ್ಟಿವ್ ಬಿಸ್ನೆಸ್ ಆಸ್ ಎ ಗುಡ್ ವಿಲ್ ಎರಡೂ ಕಂಪನಿಗೂ ಕೂಡ ಗುಡ್ ವಿಲ್ 5% ಕೊಡ್ತಾ ಇದ್ದಂತೆ ದಿ ಎಂಟೈರ್ ಪಿಸಿ ಈಸ್ ಟು ಬಿ ಪೇಡ್ ಬೈ ಝೆಡ್ ಲಿಮಿಟೆಡ್ ಇನ್ ಫುಲ್ಲಿ ಪೇಡ್ ಶೇರ್ಸ್ ಇನ್ ರಿಟರ್ನ್ ಆಫ್ ಡಿಬೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್ Debentures of the same amount and denomination are to be issued by Z Limited. Calculate PC and prepare opening balance sheet of Z Company. ಅಂತ ಹೇಳ್ತಾರೆ ಇಲ್ಲಿ ನಮಗೆ ಒಂದು ಪಾಯಿಂಟ್ ಅಡ್ಜಸ್ಟ್ಮೆಂಟ್ ಹೋದಾಗ ಏನ್ ಗೊತ್ತಾಯ್ತು ಅಂದ್ರೆ ಎಕ್ಸ್ ಕಂಪನಿ ವೈ ಕಂಪನಿ ಎರಡು ಏನಾಗ್ತಾ ಇದೆ ಝೆಡ್ ಕಂಪನಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಅದ್ರ ಅರ್ಥ ಇಷ್ಟೇ ಎಕ್ಸ್ ಕಂಪನಿ ವೈ ಕಂಪನಿ ಅವರ ಅಸೆಟ್ಸ್ ನ ಲಯಬಿಲಿಟೀಸ್ ನ ಝೆಡ್ ಕಂಪನಿಗೆ ಮಾರ್ತಾ ಇದ್ದಾರೆ ಅರ್ಥ ಆಗ್ತಿದ್ಯಾ ಸೊ ಝೆಡ್ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಆ ಝೆಡ್ ಕಂಪನಿ ಪರ್ಚೇಸ್ ಮಾಡಿರೋ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ ಏನ್ ಕೊಡ್ತಾ ಇದಾರೆ ಏನ್ ಕೊಡ್ತಾ ಇದಾರೆ ಅಂದ್ರೆ ಅವರು ಶೇರ್ಸ್ ಕೊಡ್ತಾ ಇದ್ರಂತೆ ಝೆಡ್ ಕಂಪನಿ ಶೇರ್ಸ್ ನ ಯಾರ್ಯಾರು ಕೊಡ್ತಾ ಇದಾರೆ ಎಕ್ಸ್ ಕಂಪನಿಗೆ ವೈ ಕಂಪನಿಗೆ ನಿಮ್ಮ ಹತ್ರ ತಗೊಂಡಿರೋ ಅಸೆಟ್ಸ್ ಲಯಬಿಲಿಟೀಸ್ ಗೆ ನಿಮ್ಮ ಹತ್ರ ತಗೊಂಡಿರೋ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಗೆ ಇಬ್ಬರಿಗೂ ನನ್ನ ಕಂಪನಿ ಶೇರ್ಸ್ ಅನ್ನ ಕೊಡ್ತಾ ಇದ್ದೀನಿ ಎಷ್ಟು ಕೊಡ್ತಾ ಇದೀನಿ ಅದು ಕೊಟ್ಟಿಲ್ಲ ಎಷ್ಟು ಕೊಡ್ತಾ ಇದೀನಿ ಅದು ಕೊಟ್ಟಿಲ್ಲ ಮತ್ತೆ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಅಲ್ಲಿ ಏನಂತ ಹೇಳಿದಾನೆ ಅಂದ್ರೆ ದಿ ಅಸೆಟ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆರ್ ಟೇಕನ್ ಓವರ್ ಬರೀ ಎಕ್ಸ್ ಕಂಪನಿ ಮಾತ್ರ ಹೇಳಿದಾನೆ ವೈ ಕಂಪನಿ ಏನಾದ್ರೂ ಹೇಳಿದಾನ ವೈ ಕಂಪನಿ ಏನು ಹೇಳಿಲ್ಲ ಅಂದ್ರೆ ವೈ ಕಂಪನಿದು ಏನ್ ಅಸೆಟ್ಸ್ ಬುಕ್ ವ್ಯಾಲ್ಯೂ ಇದೆ ಅಷ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಅರ್ಥ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಅವನೇನಾದ್ರೂ ಹೇಳಿದಾನ ವೈ ಕಂಪನಿದು ಅಸೆಟ್ಸ್ ನ 10% ಕಡಿಮೆ ತಗೊಂಡು ಹೋಗ್ತಾ ಇದೀನಿ ಅಂತ ಹೇಳಿದಾನ ಹೇಳಿದಾನಮ್ಮ ಏನು ಹೇಳಿಲ್ಲ ಹಾಗಾದ್ರೆ ಎಕ್ಸ್ ಕಂಪನಿ ಅಸೆಟ್ಸ್ ನ ಮಾತ್ರ ಕಡಿಮೆಗೆ ತಗೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ಏನ್ ಕ್ವಶನ್ ಕೇಳಿರೋದು ಅದನ್ನ ನೋಡಿ ಫಸ್ಟ್ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಪ್ರಿಪೇರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಹೌದಾ ನಾವು ಪಿಸಿ ಕ್ಯಾಲ್ಕುಲೇಟ್ ಮಾಡಬೇಕು ಒಂದು ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪಿಸಿ ಮಾಡಬೇಡ ಮಾಡ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಯಾವ ಮೆಥಡ್ ಅಲ್ಲಿ ಇದೆ ಗೊತ್ತಾಯ್ತು ನೆಟ್ ಅಸೆಟ್ ಮೆಥಡ್ ನಲ್ಲಿ ಇದೆ ಯಾಕೆ ಅಂದ್ರೆ ನಂಬರ್ ಆಫ್ ಶೇರ್ಸ್ ಎಷ್ಟು ಕೊಡ್ತಾ ಇದೀವಿ ಅಂತ ಕೊಟ್ಟಿಲ್ಲ ಇಲ್ಲಿ ಎಕ್ಸ್ ಕಂಪನಿ ಮತ್ತೆ ವೈ ಕಂಪನಿ ಅಂತ ಹಾಕೊಳ್ತೀವಿ ಎಕ್ಸ್ ಕಂಪನಿ ವೈ ಕಂಪನಿ ಅಸೆಟ್ಸ್ ಟೇಕನ್ ಓವರ್ ಕರೆಕ್ಟಾ ಅಸೆಟ್ಸ್ ಟೇಕನ್ ಓವರ್ ಇದರಲ್ಲಿ ಎಕ್ಸ್ ಕಂಪನಿ ಅಸೆಟ್ಸ್ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 1,73,000 ಇದೆ ಕರೆಕ್ಟಾ ಅದರಲ್ಲಿ ಕ್ಯಾಶ್ ಮತ್ತೆ ಬಿಲ್ಡಿಂಗ್ ಕ್ಯಾಶ್ ಕಡಿಮೆ ಮಾಡಕ್ ಆಗಲ್ಲ ಆಗುತ್ತಾ 10% ಕಡಿಮೆ ತಗೊಳಕ್ ಆಗುತ್ತದೋ ಇಲ್ಲ ಅದೇನು ವ್ಯಾಲ್ಯೂ ಕಡಿಮೆ ಆಗಲ್ಲ ಅದಕ್ಕೆ ನಾನೇನ್ ಮಾಡ್ತಾ ಇದೀನಿ ಅಂದ್ರೆ 1,73,000 ಟೋಟಲ್ ಅಸೆಟ್ಸ್ ಇದೆ ಇದರಲ್ಲಿ ಬಿಲ್ಡಿಂಗ್ 30,000 ಕ್ಯಾಶ್ 3,000 ಓಕೆನಾ ಅದು ಬಿಟ್ರೆ ನೆಕ್ಸ್ಟ್ ಅಪ್ ಬರುತ್ತೆ 1,73,000 - 3 = 1,70,000 - 30 = 1,40,000 ಹೌದಾ 1,40,000 ಕರೆಕ್ಟ್ ಏನ್ರಿ ಇದನ್ನ ಎಷ್ಟ್ ಪರ್ಸೆಂಟ್ ಕಡಿಮೆ ತಗೊಂಡು ಹೋಗ್ತಾ ಇದಾರಂತೆ 10% ಲೆಸ್ 10% ಅಂದ್ರೆ ಎಷ್ಟ್ ಬರುತ್ತೆ 14,000 ಅಲ್ಲಿಗೆ ಎಷ್ಟ್ ಬರುತ್ತೆ 1,26,000 ರುಪೀಸ್ ಗೆ ತಗೊಂಡು ಹೋಗ್ತಾ ಇದ್ದಾರೆ ಕರೆಕ್ಟಾ ವೈ ಕಂಪನಿ ಟೋಟಲ್ ಅಸೆಟ್ಸ್ ಎಷ್ಟಿದೆ 68,000 ಇದೆ ಅದೇನು ಚೇಂಜ್ ಇಲ್ಲ ಅದು ಅಷ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಇನ್ನ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಬುಕ್ ವ್ಯಾಲ್ಯೂನೇ ತಗೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಸರ್ ಇಲ್ಲಿ ಏನಕ್ಕೆ ಮೈನಸ್ ಮಾಡಿದೆ ಹೇಳಿ ನೋಡೋಣ ಬೇರೆ ಅಸೆಟ್ಸ್ ನ ಕಡಿಮೆ ತಗೊಂಡು ಹೋಗ್ತಾ ಇರೋದ್ರಿಂದ ನಾನು ಬೇರೆ ಅಸೆಟ್ಸ್ ನ ಹಾಕೊಂಡಿದ್ದೀನಿ ಕ್ಯಾಶ್ ಮತ್ತೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಮೈನಸ್ ಮಾಡಿದ್ದೀನಿ ಓಕೆನಾ
ಯಾಕೆ ಅಂದ್ರೆ ಕ್ಯಾಶ್ ತಗೊಂಡ್ ಹೋಗ್ತಾ ಇದೀನಿ ಅಂತ ಹೇಳ್ತಿದ್ರ ಆಮೇಲೆ ಕ್ಯಾಶ್ ಎಷ್ಟಿದೆ ಅಂತೆ 3000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ 951 1,59,068,000 ಇದು ಅರ್ಥ ಆಯ್ತಾ ಇಲ್ವಾ ನಿಮ್ಗೆ ಈಗ ಉಳಿದಿರೋ ಅಸೆಟ್ಸ್ ನಿಮ್ಗೆ ಒಂದೊಂದೇ ಅಸೆಟ್ಸ್ ಹೇಳ ಆ ತರ ಹೇಳ ಹೋಗ್ಲಿ ಓಕೆ ನಿಮ್ಗೆ ಕನ್ಫ್ಯೂಸ್ ಆಗೋಂಗಿದ್ರೆ ಈ ತರ ಮಾಡೋದು ಬೇಡ ಓಕೆನಾ ಕ್ಲಿಯರ್ ಗೈಸ್ ಓಕೆ ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಸೇಮ್ ವ್ಯಾಲ್ಯೂ ಅಲ್ವಾ ಸೇಮ್ ವ್ಯಾಲ್ಯೂ ತಾನೆ ಸೇಮ್ ವ್ಯಾಲ್ಯೂ ಮೆಷಿನರಿ ಎಷ್ಟು ಎಷ್ಟಿದೆಪ್ಪ ವೈ ಇದು 50,000 ಇದೆ ಈ ಒಂದು 1,10,000 ಮೈನಸ್ 10% ಎಷ್ಟು ಬರುತ್ತಪ್ಪ 11,000 99,000 ನೆಕ್ಸ್ಟ್ ಏನಿದೆಪ್ಪ ಸ್ಟಾಕ್ ಇದೆ ಸ್ಟಾಕ್ ಎಷ್ಟಿದೆ 16,000 ಇದೆ ಲೆಸ್ 10% ಅಂದ್ರೆ 1,600 14,400 ಇವತ್ತು ಎಷ್ಟಿದೆಪ್ಪ ಸ್ಟಾಕ್ 8,000 ಇದೆ ನೆಕ್ಸ್ಟ್ ಏನಿದೆ ಡೆಟಾರ್ಸ್ ಇದೆ ಡೆಟಾರ್ಸ್ ಎಷ್ಟಿದೆ 14,000 ಮೈನಸ್ 10% ಈಸ್ 1,400 ಅಲ್ಲಿಗೆ 12,600 ಇವ್ರದ್ದು ಎಷ್ಟಿದೆ 9,000 ಕ್ಯಾಶ್ ಎಷ್ಟಿದೆ 3,000 ಮತ್ತೆ 1,000 ಅಲ್ಲಿಗೆ ಟೋಟಲ್ ಅಸೆಟ್ಸ್ ಎಷ್ಟು ತಗೊಂಡ್ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ 10-1 ಕ್ಯಾರೀಸ್ 6-10-19-1 ಕ್ಯಾರೀಸ್ 10-12-15 1,00,000 ಅವಾಗೇನು ಅಸೆಟ್ ಅಂತ ಬಂದಿದ್ದು ಅಷ್ಟೇ ಬಂದಿದ್ದು ಇದು ಏನು ಮಾಡೋ ಅವಶ್ಯಕತೆ ಇಲ್ಲ 68,000 ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು ಯಾವ್ಯಾವ ಲಯಬಿಲಿಟೀಸ್ ಇದೆ ಅದೇ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ ಫಸ್ಟ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಏನದು ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಎಷ್ಟಿದೆಯಪ್ಪ ಒಬ್ಬೊಬ್ಬರದು 4,000 ಈ ಒಂದು 4 ಓಕೆ ಗೈಸ್ ಲಯಬಿಲಿಟೀಸ್ ಯಾವ್ಯಾವ ಇದೆ ಹೇಳಿ ಫಸ್ಟ್ ಡಿವೆಂಚರ್ಸ್ ಇದ್ದಾರೆ ಕರೆಕ್ಟಾ ಡಿವೆಂಚರ್ಸ್ ಯಾರ್ದಿದ್ದಾರೆ 20,000 ಇವ್ರದಿಲ್ಲ ನೆಕ್ಸ್ಟ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಿಸರ್ವ್ ಅದೆಲ್ಲ ಕೂಡ ಆಯಾ ಕಂಪನಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ ಓಕೆನಾ ಝೆಡ್ ಕಂಪನಿ ಬರಲ್ಲ ನೆಕ್ಸ್ಟ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಎಷ್ಟಿದೆ 3,000 ಇವೊಂದು ಮಾತ್ರ ಕರೆಕ್ಟಾ ಇವ್ದೇನು ಇಲ್ಲ ನೆಕ್ಸ್ಟ್ ಏನಿದೆ ಕ್ರೆಡಿಟರ್ಸ್ ಎಷ್ಟಿದ್ದಾರೆ 10,000 and 8,000 ಈಗ ನೆಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಇದು 60,000 ಇದು 1,59,000 ಅಲ್ಲಿ 33,000 ಹೋದ್ರೆ ಇನ್ ಎಷ್ಟು ಬರುತ್ತಪ್ಪ 1,23,000 ಬರುತ್ತೆ ಕರೆಕ್ಟಾ ಇದನ್ನ ನೆಟ್ ಅಸೆಟ್ ಅಂತ ಕರೆಯೋಣ ಇದಕ್ಕೆ 26,000 ಪಕ್ಕನಾ ಪಕ್ಕ 1,00,000 ಈಗ ಇದೆಷ್ಟು ಬರುತ್ತಪ್ಪ 6,300 ಇದೆಷ್ಟು ಬರುತ್ತೆ 3,000 ಟೋಟಲ್ ಎಷ್ಟಾಯ್ತು 1,32,300 ಇದೆಷ್ಟಾಯ್ತು 63,000 ಕರೆಕ್ಟಾ ಇದನ್ನ ಏನಂತ ಕರೆಯೋಣ ಟೋಟಲ್ ಪಿಸಿ ಈ ಟೋಟಲ್ ಪಿಸಿ ನ ಏನರಲ್ಲಿ ಕೊಡ್ತಾ ಇದೀವಿ ಶೇರ್ಸ್ ಅಲ್ಲಿ ಕೊಡ್ತಾ ಇದೀವಿ ಎಷ್ಟು ಶೇರ್ಸ್ ಕೊಡ್ತಾ ಇದೀವಿ ನೋಡಿ ಇವೆರಡು ಟೋಟಲ್ ಮಾಡಿ ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಬರುತ್ತೆ ಅಂದ್ರೆ 300 591 divided by 10 ಅಂದ್ರೆ 19,530 ಶೇರ್ಸ್ ಬರುತ್ತೆ ಎಷ್ಟು ಬರುತ್ತೆ ಈಗ 19,530 ಶೇರ್ಸ್ ಓಕೆನಾ ಎಷ್ಟು 19,530 ಶೇರ್ಸ್ ಇಂಟು 10 ರುಪೀಸ್ ಪ್ರಕಾರ ಅಂದ್ರೆ ಎಷ್ಟು ಬರುತ್ತೆ 1,95,300 ರುಪೀಸ್ ಆಯ್ತು ಡಿಬೆಂಚರ್ಸ್ ಬಂತು ಆಯ್ತು ಕ್ರೆಡಿಟರ್ಸ್ ಟೋಟಲ್ ಎರಡು ಕಂಪ್ನಿದು ಸೇರಿಸಿದ್ರೆ ಎಷ್ಟಾಯ್ತು 18,000 ಆಯ್ತು ಇಪಿಎಫ್ ಎಷ್ಟಿದೆ ಇಪಿಎಫ್ 3,000 ರುಪೀಸ್ ಇದೆ ಕರೆಕ್ಟಾ ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಲಯಬಿಲಿಟಿ ಸೈಡ್ ಮುಗಿತು ಅಸೆಟ್ ಸೈಡ್ ಬಂದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದ್ಯಪ್ಪ 30,000 ಆಮೇಲೆ ಏನಿದೆ ಹೇಳಿ ಪ್ಲಾಂಟ್ ಅಂಡ್ ಮೆಷಿನರಿ ಎರಡು ಸೇರ್ಸಿ ಎಷ್ಟಿದೆ 99,000 ಪ್ಲಸ್ 50,000 1,49,000 ಕರೆಕ್ಟಾ ನೆಕ್ಸ್ಟ್ ಇದೆಲ್ಲ ಕರೆಂಟ್ ಅಸೆಟ್ಸ್ ಸ್ಟಾಕ್ ಎಷ್ಟಿದೆ ಹೇಳಿ ಸ್ಟಾಕ್ ಎಷ್ಟಿದೆ 14,400 ಅಂದ್ರೆ 22,400 ಕರೆಕ್ಟಾ ಎರಡು ಸೇರ್ಸಿದ್ರೆ ಮತ್ತೆ ಡೆಟಾರ್ಸ್ ಎರಡು ಸೇರ್ಸಿದ್ರೆ 21,600 ಕರೆಕ್ಟಾ ಕರೆಕ್ಟ್ ಏನ್ರಿ ಮತ್ತೆ ಕ್ಯಾಶ್ ಒಟ್ಟು ಎಷ್ಟಿದೆ 4,000 ರುಪೀಸ್ ಇದೆ
ಕರೆಕ್ಟಾ? ಇನ್ನೇನಾದ್ರೂ ಇದೆಯಾ? ಇನ್ನೇನು ಇಲ್ಲ. ಈಗ ಎರಡೂ ಕಡೆ ರಫ್ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಬ್ಯಾಲೆನ್ಸ್ ಶೀಟ್? 2,32,000. ಎಕ್ಕಡೆ ಇಕ್ಕಡೆನಾ 2,36,300. ಈ ಕಡೆ ಎಷ್ಟು ಬರ್ತಾ ಇದೆ ನಾನೇ ಹೇಳ, 2,27,000 ಬರ್ತಾ ಇದೆಯಾ ಪಕ್ಕದ. ಈಗ ನೋಡಿ ಒಂದ್ ನಿಮಿಷ, ನಮ್ಗೆ ಲಯಬಿಲಿಟಿ ಸೈಡ್ 2,36,300 ಬರ್ತಾ ಇದೆ. ಇದು ಲಯಬಿಲಿಟಿ ಸೈಡ್. ಅಸೆಟ್ ಸೈಡ್ ಎಷ್ಟಿದೆ ಹೇಳಿ? 2,20,000. ಅಲ್ಲಿಗೆ ನಮ್ಮ ಹತ್ರ ಲಯಬಿಲಿಟೀಸ್ ಜಾಸ್ತಿ ಇದೆ, ಅಸೆಟ್ ಕಡಿಮೆ ಇದೆ. ಕರೆಕ್ಟಾ? ಡಿಫರೆನ್ಸ್ ಎಷ್ಟು ಬರುತ್ತೆ ನೋಡಿ, 9,300. ಅದನ್ನ ಏನಂತ ಕರಿಬೇಕಾಗುತ್ತೆ? ಗುಡ್ ವಿಲ್. 9,300, ಸೊ ದಟ್ ದಿಸ್ ಬಿಕಮ್ಸ್ 2,36,300. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್? 15 ಮಾರ್ಕ್ಸ್. ಇದೊಂದು ಕ್ಲಿಯರ್ ಆಗಿ ಗೊತ್ತಾಯ್ತಾ? ಇಲ್ಲಿ ಯಾವ್ದು ಡಿವಿಡೆಂಡ್ ಈಕ್ವಲೈಸೇಷನ್ ಪಾರ್ಟ್ ಹಾಕ್ಬಾರ್ದು, ಯಾಕೆಂದ್ರೆ ಅದು ಪ್ರಾಫಿಟ್. ಓಕೆನಾ? ಬರ್ಕೊಡಿದ್ರು